ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಫಾಸ್ಟ್, ನಾನು ಗಂಗಾಧರ್. ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ಅಜಿಂಕ್ಯ ರಹಾನೆ ಬಳಿ ಕ್ಷಮೆ ಕೇಳಲೇಬೇಕು. ಅಂದು ಮಾಡಿದ ದೊಡ್ಡ ಪ್ರಮಾದ ಇದೀಗ ಟೀಂ ಇಂಡಿಯಾವನ್ನೇ ಸಂಕಷ್ಟಕ್ಕೆ ಸಿಲುಕಿಸಿದೆ. ಬಹುಶಃ ಅಂದು ಆ ತಪ್ಪನ್ನು ಮಾಡದಿದ್ದರೆ ಇಂದು ಟೆಸ್ಟ್ ಚಾಂಪಿಯನ್ಶಿಪ್ ಪಟ್ಟ ಭಾರತದ ಮುಡಿಗೇರುತ್ತಿತ್ತೇನೋ. ನಿಜ, ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಸೋಲಿನ ಬಳಿಕ ಆ ಪಂದ್ಯದಲ್ಲಿ ಅಮೋಘ ಆಟವಾಡಿದ ಅಜಿಂಕ್ಯ ರಹಾನೆಯನ್ನು ಎಲ್ಲರೂ ಮರೆತೇ ಬಿಟ್ಟಿದ್ರು. ಹಾರ್ಡ್ ವರ್ಕ್ ಮಾಡಿ ಮತ್ತೆ ತಂಡಕ್ಕೆ ಕಮ್ಬ್ಯಾಕ್ ಮಾಡಿದ ಪಂದ್ಯದಲ್ಲೇ ರಹಾನೆ ಗಮನಾರ್ಹ ಪ್ರದರ್ಶನ ನೀಡಿದ್ರು. 2022 ಜನವರಿ 11 ಟೀಂ ಇಂಡಿಯಾ ಪರ ಕೊನೆಯ ಪಂದ್ಯವನ್ನಾಡಿದ ರಹಾನೆ ಮತ್ತೆ ಕಮ್ಬ್ಯಾಕ್ ಮಾಡೋ ಶಪಥ ಮಾಡಿದ್ರು. ತಂಡದಿಂದ ಹೊರಬಿದ್ದ ಮೇಲೆ ಕಠಿಣ ಸಮರಾಭ್ಯಾಸ ನಡೆಸಿದ ಮುಂಬೈಕರ್ ಡೊಮೆಸ್ಟಿಕ್ ಕ್ರಿಕೆಟ್ ಆಡಿ ಫಾರ್ಮ್ ಕಂಡುಕೊಂಡ್ರು. ಇನ್ನು ಈ ಐಪಿಎಲ್ ಸೀಸನ್ 16ರಂತೂ ಎಲ್ಲರೂ ನಿಬ್ಬೆರಗಾಗುವಂಥ ಪರ್ಫಾರ್ಮೆನ್ಸ್ ನೀಡಿದ್ರು. ಇದರ ಬೆನ್ನಲ್ಲೇ ಟೆಸ್ಟ್ ತಂಡಕ್ಕೂ ಕಮ್ಬ್ಯಾಕ್ ಮಾಡಿ ತನ್ನ ಸಾಮರ್ಥ್ಯ ತೋರಿಸಿದ್ರು. ಕೆನ್ನಿಂಗ್ಟನ್ ಹೋಲ್ನಲ್ಲಿ ನಡೆದ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಅತಿರಥ ಮಹಾರಥರೆಲ್ಲ ಪೆವಿಲಿಯನ್ ಸೇರಿದ್ರು. ಅತ್ಯಂತ ಹೀನಾಯ ಸೋಲಿಗೆ ಗುರಿಯಾಗೋ ಆತಂಕ ಟೀಂ ಇಂಡಿಯಾಗೆ ಎದುರಾಗಿತ್ತು. ಇಂತಹ ಕಠಿಣ ಸಂದರ್ಭದಲ್ಲಿ ಆಪತ್ ಬಾಂಧವನಂತೆ ಕೆಚ್ಚದೆಯ ಹೋರಾಟ ನಡೆಸಿ ಮರ್ಯಾದೆ ಉಳಿಸಿದ್ದು ಇದೇ ಅಜಿಂಕ್ಯ ರಹಾನೆ. ರಹಾನೆ ಎಂಥ ವಿಶಿಷ್ಟ ಬ್ಯಾಟ್ಸ್ಮನ್ ಅನ್ನೋದನ್ನು ಕ್ರಿಕೆಟ್ ಎಕ್ಸ್ಪರ್ಟ್ಗಳೇ ಹೇಳ್ತಾರೆ. ಟೆಸ್ಟ್ ಕ್ರಿಕೆಟ್ಗೆ ಬೇಕಾದ ಪೇಷನ್ಸ್, ಟೆಂಪರ್ಮೆಂಟ್, ಟೆಕ್ನಿಕ್ ಎಲ್ಲವೂ ರಹಾನೆಗಿದೆ. ಆದರೆ ಆಟ ಅಂದ ಮೇಲೆ ಏಳು ಬೀಳು ಸಹಜ. ರಹಾನೆಗೂ ಕೂಡ ಬ್ಯಾಡ್ ಟೈಮ್ ಒಕ್ಕರಿಸಿತ್ತು. ಸತತ ವೈಫಲ್ಯ ಅನುಭವಿಸಿದ ರಹಾನೆ ಮೇಲೆ ಟೀಕಾಕಾರರು ಮುಗಿದು ಬಿದ್ದಿದ್ರು. ಬಟ್ ಒಂದಂತೂ ನಿಜ, ರೋಹಿತ್ ಶರ್ಮಾ ಈಗಾಗಲೇ ಕನ್ಸಿಸ್ಟೆಂಟ್ ಬ್ಯಾಟಿಂಗ್ ಮಾಡ್ತಿಲ್ಲ. 3 ವರ್ಷಗಳಿಂದ ಶತಕ ಸಿಡಿಸದ ಕೊಹ್ಲಿ ಕಳೆದೊಂದು ವರ್ಷಕ್ಕೂ ಮುನ್ನ ರನ್ ಗಳಿಸೋಕ್ಕೂ ಪರದಾಡಿದ್ರು. ಚೇತೇಶ್ವರ ಪೂಜಾರ ಈಗಾಗಲೇ ಫ್ಲಾಪ್ ಶೋ ನೀಡ್ತಿದ್ದಾರೆ. ಹಾಗಿದ್ರು ಇವರು ಯಾರ ಸ್ಥಾನಕ್ಕೂ ಕುತ್ತು ಬಂದೇ ಇಲ್ಲ. ಆದರೆ ರಹಾನೆ ಮಾತ್ರ ತಂಡದಿಂದ ಔಟ್ ಆಗೇ ಬಿಟ್ರು. ಅದು ರಹಾನೆ ತನ್ನ ಐಡಿಯಲ್ ಎಂದು ಆರಾಧಿಸೋ ರಾಹುಲ್ ದ್ರಾವಿಡ್ ಕೋಚ್ ಆದ್ಮೇಲೆ ಅನ್ನೋದು ನಿಜಕ್ಕೂ ವಿಪರ್ಯಾಸ. ಏನೇ ಇರಲಿ, ಸದ್ಯ ಟೆಸ್ಟ್ ನಾಯಕತ್ವಕ್ಕೆ ರೋಹಿತ್ ಶರ್ಮಾರನ್ನ ಕೈ ಬಿಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಭವಿಷ್ಯದ ನಾಯಕರು ಎಂದು ಗುರುತಿಸಿಕೊಂಡಿರೋರು ಯಾರು ಈಗ ತಂಡದಲ್ಲಿಲ್ಲ. ಹೀಗಾಗಿ ರಹಾನೆಗೆ ಪಟ್ಟ ಕಟ್ಟೋಕೆ ಇದು ಬೆಸ್ಟ್ ಟೈಮ್ ಅಂತ ಕ್ರಿಕೆಟ್ ಪಂಡಿತರು ಚರ್ಚಿಸ್ತಿದ್ದಾರೆ. ವಯಸ್ಸು 35 ಆಗಿದ್ರೂ ಒಂದೇ ಫಾರ್ಮೆಟ್ಗೆ ಸೀಮಿತವಾಗಿರೋದ್ರಿಂದ ರಹಾನೆಗೆ ಜವಾಬ್ದಾರಿ ನೀಡಬಹುದು. ಸೊ ಬಿಗ್ ಬಾಸ್ಗಳು ರಹಾನೆ ವಿಚಾರದಲ್ಲಿ ಮುಂದೆ ಯಾವ ದಾರಿಯಲ್ಲಿ ಸಾಕ್ತಾರೋ ಕಾದು ನೋಡೋಣ. ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ ಪ್ರತಿದಿನ ಬೆಳಿಗ್ಗೆ 8:30.